ಸಂತೋಷ್ ದ್ಯಾಮುಗೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಸವಿನಯದ ಪ್ರಾರ್ಥನಾ ಮಾಡಿ ಹೇಳಾದೇನಂದ್ರೆ ಏನದರಿ ಗೌಡ್ರ ಆತ್ಮೀಯ ಬಂಧುಗಳೇ, ಹೌದು ಕಲಮೇಶ ಸಣ್ಣವ ಕೆಣಕ ಬೇಡ ಮಿಡಿನಾಗರ ಹಾವ ಹಾವ ಇದು ಅರಟಾಳ ಹಾವು ಬಂದದ್ರಿ ಇಲ್ಲಿ ಹಾ ಹಾ ಹೆಡಿ ತೆಗೆದ ಆಡುಗತ್ತದ ಈ ಹಾವಿಗೆ ಎಂದೋ ಹಲ್ ತೆಗೆದು ಬಿಟ್ಟಿದ್ದೇವು ನಾವು ಯಾವಾಗ್ರಿ ಅದೇ ಅತಿಣಿ ತಾಲೂಕ ಹಾಲಳ್ಳಿ ಗ್ರಾಮದೊಳಗೆ ಅವ್ರದ್ದು ನಮ್ದು ಹಾಡಿಕೆ ಇದ್ದು ಮಹಾರಾಜರು ಹೇಳಿದ್ರು ಗೌಡ ಹೌದು ನೀ ಯಾರ ಸಂಘದಾಗಿದ್ದಿ ವಿಚಾರ ಮಾಡಿ ಮಾತಾಡದಪ್ಪ ಅವ್ರು ಬೆಕ್ಕಾದವ್ರು ಬೆಕ್ಕಾದ ಮಾಡಲೇಕ ಕರೆ ನನ್ನ ಹೆಸರ ಹಾಳಾತದ ಅಟ್ಟ ದೀರ್ಘಕ್ಕೆ ಬರಬೇಡ ಅಂತ ಹೇಳಿ ಅಲ್ಲಿ ತೆಳಗು ಕುಂದ್ರಿಸ್ಯಾರ ಅಂತ ಹೇಳಿ ನಾವು ಸುಮ್ಮಿದ್ದೆವು ಕಲಮೇಶ ಹೌದು ನಿನ್ನ ಬಳಿ ಎಷ್ಟು ಪದ ಅವ ಹಾ 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 ನೀ ಎಷ್ಟು ಓದ್ಕೊಂಡಿದಿ ಹೌದು ಸುಮ್ಮ ಜರ ಮಹಾರಾಜರು ಸಳ್ಳೆ ಬಿಟ್ರು ನಿನಗ ವಿಚಾರ ಮಾಡಿ ಮಾತಾಡ್ತಪ್ಪ ಹೌದು ನಮ್ಮದ್ರದೊಳಗೆ ಯೋಗ ನಮ್ಮೋಗ ಸಿದ್ಧ ಗುರು ಸೋಮಲಿಂಗ ಹೌದು ನಿಮ್ಮದ್ರದೊಳಗೆ ಸಿದ್ಧ ಮಾಲಿಂಗರ ಗುರು ಬೀರದೇವರ ನಿಂಬಲ್ಲಿ ಢಂಕನಾಡ ದೈವಂಡಗೌಡ ನಂಬಲ್ಲಿ ಆವಾಸಂಕದ ರಾಯಣಗೌಡ ಮಕಣಾಪುರ ನಾಗರಾಯಗೌಡ ಹೌದು ನಿಂಬಲ್ಲಿ ನಾಲ್ಕು ಮಂದಿ ಮಕ್ಕಳು ನಂಬಲಿನ ನಾಲ್ಕು ಮಂದಿ ಮಕ್ಕಳು ಹೌದು ಸತ್ಯ ಇಲ್ಲ ನಂಗಿಲ್ಲ ಖರೆಯಾದ ಮಾತ ಮುಂದಿನ ಊರಾಗ ಎಂದ ಭಂಡಾರ ಬರ್ತದ ಅಂದ ನಾವು ನಾಲ್ಕು ಮಂದಿ ಸತ್ಯ ಧರ್ಮದ ಹಾಡಿದೆವು ಹೌದು ಯೋಗನಾಥ ಅಮ್ಮೋಕ್ಷದ ಗುರು ಸೋಮಲಿಂಗದ ಹಾಡಿದೆವು ನಾಗರಾಯಗೌಡಂದು ಹಾಡಿದೆವು ನಾಗರಾಯಗೌಡಂದು ಹಾಡಿದೆವು ಎಲ್ಲರೂ ನಾವು ಹಾಡಿದೆವು ಮುಂದಿನ ಭಂಡಾರಕ್ಕೆ ನಿನಗೆ ಹೀಗೆ ತಾಕೀತು ಮಾಡ್ತ ನೀ ಮಾಳಿಂಗರಿಂದ ಹಾಡಿದಿ ಗುರು ಬೀರದೇವ್ರದ್ದು ಹಾಡಿದಿ ಗೌಡ್ರದ್ದು ಹಾಡಿದಿ ಗೌಡ್ರದ್ದು ಹಾಡಿದಿ ಹೌದು ಜಕ್ಕಿನ ಬುಳ್ಳಪ್ಪಂದು ಹಾಡಿದಿ ಆ ಮುಂದಿನ ಕಾರ್ಯಕ್ರಮದಾಗ ನಮಗ ನಿಮಗ ಎಲ್ಲಿ ಕಾರ್ಯಕ್ರಮ ಇರ್ತದ ಇವು ನಾ ನೀ ಆಡದ ಮಾತು ಎಂದೂ ಹೋಗಂಗಿಲ್ಲ ಇದು ಯೂಟ್ಯೂಬ್ದವ್ರ ಕೈಯಾಗಿ ಸಿಕ್ಕಿದ್ಯವು ಹೌದು ಈ ವಿಷಯ ಎಷ್ಟು ಗಡಿನಾಡದ ಒಟ್ಟು ಕಡೆ ಹೋಗ್ತದ ನಿಂದು ಕವಿ ಮಾಡ ಕುಬಿ ಇದ್ರ ನಾಲ್ಕು ಮಂದಿ ಮಕ್ಕಳದ ಹಾಡಬೇಡ ಮುಂದಿನ ಪಾಳ್ಯಕ್ಕ ಯಾರ್ದ್ರಿ ಮಾಳಿಂಗರಿಂದ ಹಾಡಾದಿಲ್ಲ ಬೀರದೇವ್ರು ಹಾಡಾದಿಲ್ಲ ಹೌದು ನಾನು ಮುಂದಿನ ಪಾಳ್ಯಕ್ಕ ನಾಲ್ಕು ಮಂದಿದ ಹಾಡಂಗಿಲ್ಲ ಮೂರು ಪುಣ್ಯದ ಮಕ್ಕಳದ ಹಾಡಂಗಿಲ್ಲ ಇಪ್ಪತ್ತು ಒಂದು ಮಂದಿ ಸಿದ್ಧರದು ಹಾಡ್ತೇವೆ ಆತ್ಮೀಯ ಬಂಧುಗಳೇ ಇಪ್ಪತ್ತು ಒಂದು ಮಂದಿ ಸಿದ್ಧರದು ಮುಂದೆ ನಿಮ್ಮ ನಾಲ್ಕು ಮಂದಿ ಹೊಟ್ಟೆಲಿ ಹುಟ್ಟದವ್ರು ಯಾರು ಹಾರ ಹೌದು ಅವ್ರದೇ ಹಾಡಬೇಕು ನೋಡಾರಿ ಎಷ್ಟು ಕವಿ ಕಟ್ಟವನಿವಾದು ನಮ್ದು ಕ್ಷೇಮ ನಿಮ್ದು ಕ್ಷೇಮ ಎರಡನೇ ಸಂಧಿಗೆ ಹೌದು ನಾವು ನೂರ ಒಂದು ಮಂದಿ ಸಿದ್ಧರು ಹೆಂಗ ಹುಟ್ಟಿದ್ರು ಅವ್ರೇನು ಪವಾಡ ಮಾಡಿದ್ರು ಅವ್ರೇನು ಪವಾಡ ಮಾಡಿದ್ರು ಅವ್ರ ಕಾರ್ ಕೀರ್ತಿ ಎಲ್ಲೈತು ಅವ್ರ ಮಠ ಎಲ್ಲವ ಅವ್ ನಾವು ಹಾಡ್ತೀವ ಅವ್ರೇನು ಹಾಡ್ಬೇಕ್ರಿ ನಿಮ್ದು ಮುಂದ ಎರಡನೇ ಸಂಧಿಗೆ ನಾಲ್ಕು ಮಂದಿ ಹೊಟ್ಟಿಲಿ ಏಸು ಮಂದಿ ಹುಟ್ಟ್ಯಾರ ಅವ್ರ ಹೊಟ್ಟಿಲಿ ಹೌದು ಮಾಳಿಂಗರೇನ ಗಿರಿ ಮೊಮ್ಮಕ್ಕಳದೇ ಹಾಡಬೇಕು ಆಳಾಗ ಕ್ಷೇಮದ ಅನ್ನೋದು ಗೊತ್ತಾಗ್ತದ ನಿಂದು ನಿಂದು ಕ್ಷೇಮ ನೀ ಖರೆ ಹಾಲು ಮತ್ತ ಬೆಳಸಾಮಿ ಇದ್ದೆ ಅಂತ ಹೇಳಿ ನಾನೇ ಎತ್ಕೊಂಡು ಕುಣೀತ ಅವ ಯಾರು ಹಿಂದಿನ ಮುತ್ಯ ಅವ ಮುತ್ತಬ್ಗ್ಯಾನ ಬಯಾನ್ ಹಲಿ ಬಿದ್ದವ್ ಜೀಪ್ ನಡಿಸಿ ನಡಿಸಿ ಅದು ಹಂಗೆ ಹಾಳೆ ಆದ್ರೆ ಗುಂಡಿ ಅದು ಅದು ಒಂದೇ ಹಾಡ್ತಿರತ್ತ ಹುಚ್ಚ ಕೋಗಿಲಿ ಯಾವ ಕಾಲದಾಗ ಒಮ್ಮ ಕೂಗಿ ಬಿಟ್ಟದ ಆತ್ಮೀಯ ಬಂಧುಗಳೇ ಆ ಕೋಗಿಲ ಧ್ವನಿ ಎಷ್ಟು ಅದ್ರಾಗ ರಸಾದ ಎಷ್ಟು ಮಧುರದ ಅದು ಕೋಗಿಲಿಗೆ ಗೊತ್ತಾ ಕೋಗಿಲಕ್ಕೆ ಹುಟ್ಟಿಸದಂತ ಭಗವಂತಿಗೆ ಗೊತ್ತ ನಿನಗೇನು ಗೊತ್ತದ ಮೂರ್ ಹಣ ಮನ್ನ ನಿನ್ನಂತ ಕಾಗಿಗಳು ಎಷ್ಟು ಅದು ಅಂದ್ರೆ ಅದಕ್ಕೆ ಸಮಾನ ಆಗಂಗಿಲ್ಲ ಏನು ಶಿಸನಾಳ ಶರೀಫ್ ಸಾಹೇಬ್ರು ಹಾಡಿದ್ರು
ಹೌದು ಕಾಳಿದಾಸರು ಹಾಡಿದ್ರು ಅವರು ಹೋಗ್ಯಾರ ಹಿನ ಅವರ ಹಾಡ ಹಿನ ಹಳಿದಾಗಿಲ್ಲ ಆತ್ಮೀಯ ಬಂಧುಗಳೇ ಊರೂರಿಗೆ ದಿನ ಮೈಕ್ ಮೇಲೆ ಅವೇ ಹಾಸ್ತಾರ ಹಳಿವಾತವ ಹಳಿವಾಗ್ಯಾವ ಒಂದೇ ಪರಮ ಪೂಜ್ಯ ಮದಗೊಂಡ ಮಹಾರಾಜರು ಹಾಡಿದ್ರು ತಂದೆ ನಿನ್ನ ದಯವಂದಿರಲಿ ಬೇಕಾದಂತ ಸಂಕಟ ಬರಲಿ ಹೌದು ನಿನ್ನ ನಾಮ ನಾ ಹೆಂಗ ಬರಲಿ ಮಾಧುಲಿಂಗಂದನ ಆತ್ಮೀಯ ಬಂಧುಗಳೇ ಭಕ್ತಿ ಭವದಲ್ಲಿ ಈ ಭಕ್ತಿ ಭವದಾಗ ನಿನ್ನ ನಾಮ ನಾ ಹೆಂಗ ಮರಿಲಿ ಅಂದನ ಇಂತ ಶಬ್ದ ನಿನಗೆ ಒಂದರಿ ಬರ್ತಾವ ಏ ಸಾರಿ ಹುಟ್ಟದ್ರೆ ಇವು ಬಂದಾವು ಸಾಧ್ಯ ಇಲ್ಲ ರಕ್ಕೊಟ್ಟು ಹಾಡಿಸ್ತಾರೋ ಮಾಸ್ತರ್ ನಮಗ ಅವ್ಯ ಹಾಡತ್ ಹೇಳಿ ನಾವು ಹಾಡಂಗಿಲ್ಲ ನಾವು ಹಾಡಂಗಿಲ್ಲ ರೊಕ್ಕ ಕೊಟ್ಟು ಪ್ರತಿಯೊಂದು ಸಭದಾಗ ಹಾಡಿಸ್ತಾರ ಅದಕ್ಕಾಗಿ ಮಹಾರಾಜರು ಹಾಡ್ಯಾರ ಬಿಟ್ಟನ ಅದೇ ಹಾಡ್ತೀರಿ ಅದೇ ಬಿಡ್ತೀರ ಈಗ ನಿನಗೆ ತಾಕೀತಿ ಅದ ನಂದು ಮತ್ತಲ್ಲಿ ನಮ್ಮ ಸಿದ್ದು ಹಣವ್ರು ಬರೋರು ಅದ ವಾಟ್ಸಾಪ್ ಇದು ತೋಡೋರು ಅಲ್ಲಿ ಮತ್ತೆ ಈ ವಿಷಯ ನಡೀತದ ಸುರುವಿಗೆ ನಂದು ಎಲ್ಲಪ್ಪ ಅಂತಂದ್ರೆ ಚಂದ್ರಶೇಖರ ಮಹಾಸ್ವಾಮೀಜಿ ಅವರ ಪುಣ್ಯ ಸ್ಥಳದಾಗ ಈ ವಾದಾಗ್ಯಾದ ತದ್ದೇವಾಡಿ ಊರಾಗ ತದ್ದೇವಾಡಿ ಊರಾಗ ಅಣ್ಣಗೌಡರು ಮತ್ತ ನಮ್ಮ ವಿಠಲ ಸೌಕಾರ ಅದಕ್ಕೆ ಸಾಕ್ಷಿಹಾರ ಹೌದು ಶೇಮ ಬರ್ಬೇಕಾಗ್ಯದ ನೋಡಾಮ ಇವನು ಪಂಪ್ ಎಸವ ಆತ್ಮೀಯ ಬಂಧುಗಳೇ ಮತ್ತಿಲ್ಲಿ ಯಾರು ಇದ್ರು ಮತ್ತೆ ಪುರಮಾನಿಸಿ ಇವೇ ಮೇಳಕ್ಕೆ ಭಂಡಾರ ಕೊಡ್ರಿ ಹೌದು ನೋಡಾ ನೀವ್ರದು ಮತ್ತು ನಮ್ದು ತಾಮ್ರಿತಾಳೆ ಅವಾಗ ಗೊತ್ತಾಗ್ತದ ಆಳಾಗಿ ತಿಳಿತದ ಆ ಎಳೆಯಾಗಿ ತಿಳಿಯುತ್ತದ ಆತ್ಮೀಯ ಬಂಧುಗಳೇ ನೀವು ವಿಷಯಕ್ಕೆ ಬರಹನು ದೇವೇಗೌಡರು ಕುತ್ತಂಗ ಸಿದ್ದಗೌಡರು ಕುತ್ತಾರ ಅಂತ ಹೇಳ್ತಾರ ಹಾ 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 ಅದೊಂದು ಕಲ್ತಾನ ಬರೇ ದೇವೇಗೌಡ ಒಂದೇ ಪಾಠ ಅದ ಅವನಿಗೆ ತಳಗಿನ ಅವನಿಗೆ ಒಂದಾರೆ ಅಧ್ಯಾತ್ಮ ಮಾತಾಡೋ ನಿನ್ನ ಬೆಳಗ್ಗೆ ಹೋಗಿ ಕರಗ ಹೋಗಿ ಬಿಳಿವಾಗ್ಯಾವ ಚಂದ ಮಾತಾಡೋದ ಕಲಿಯರ್ ನಾವು ಯಾರಿದ್ದೇವು ಏನು ಮಾತಾಡಕತ್ತಿದ್ದೇವು ಅಲ್ಲಿ ಯಾವ ನೋಡ್ತಾನೆ ನೋಡ್ರಿ ಮುತ್ತಪ್ಪ ಮಾತಾಡೋದ ಅಲ್ಲ ಇದು ಸತ್ಯ ಸಂಘದ ಯಾರು ಜೋಡಿ ಇದ್ದೀರಿ ಎಂಥವ್ರು ನಮಗಿಲ್ಲಿ ತಂದು ಹಚ್ಚ್ಯಾರ ಬೇಕದು ಜರ ತೆಲ್ಯಾಗ ಮಾತಿಗೊಮ್ಮೆ ಹೇಳಕತ್ತಾರ ನಮ್ಮ ವಿಠಲ ಸಾವುಕಾರ ನಾವು ಈ ನಾಲ್ಗಿಲ್ ಅನ್ಬಾರ್ದಾಗಿತ್ತು ಮದುಗೊಂಡ ಮಹಾರಾಜರಿಗೆ ಹಾ ಎಂತ ಮಾತಂದ್ರಿ ಅವರು ಅವರಿಗೆ ಗೊತ್ತ ಆ ಹಿರಿಯರಿಗೆ ಗೊತ್ತ ನಮ್ಮ ಕಡೆ ಎಲ್ಲ ಬಹಳ ಮಂದಿ ಹೇಳ್ಯಾರ ಅವ್ರು ಇವತ್ತು ಸತ್ಯ ಮಾತಾಡಿದ್ರು ಏನು ಮಾತಾಡಿದ್ರು ಅಂದ್ರೆ ಉಮದಿ ಮಾನಸಿದ್ದನ ಡೊಳ ನಾವು ಕಟ್ಟಿಲ್ಲ ಅಂತ ಹೇಳಿದ್ರು ಖರೆ ಹೇಳ್ಯಾರ ಅವರು ಸತ್ಯ ಇದಕ್ಕತ್ತಾರ ಖರೆ ಹಾಡಿಕೆ ಮಾಡಿದವ್ರು ಸುಮ್ಮ ಯಾನಾರ ಒಂದು ಹೇಳಿ ಯಾರದ ಹೆಸರು ಮಣ್ಣ ಹಾಕ ವಿಷಯ ಅಲ್ಲ ಅಲ್ಲ ಆತ್ಮೀಯ ಬಂಧುಗಳೇ ನಮಗೆ ಫಸ್ಟ್ ತಾಕಿತ್ತದ ನಮಗೂ ಮಾತಿನ ಭಾರದಾಗ ಶಬ್ದ ಹೋಯ್ತಂದ್ರೆ ಇಲ್ಲಿ ಮಂಗಳಾರತಿ ಆಗಿ ಊರಿಗೆ ಹೋಗತ್ತ ನಮ್ಮ ಮುತ್ತವ್ರು ನಮಗೆ ಭಯ ಜೀಪ್ನ ಈ ಕಡೆದ ಆ ಕಡೆ ಬಯಂಗಿಲ್ಲ ಅದಕ್ಕಂಜಿ ನಾವು ಸುಮ್ಮ ಇರ್ತೇವೆ ಇವ ದೇವೇಗೌಡ ಕೂತಂಗೆ ಕೂತ ಹಾಂಗ ಕೂತ ಇವ ಸಿದ್ದರಾಮಯ್ಯತ್ತ ಅವ ತಾವು ಯಾಕೆ ತರ್ತೀರಿ ಇದು ಸತ್ಯ ಸಂಘದ ನಾಲ್ಕು ಚಲೋ ಮಾತಾಡ್ರಿ ರಗಡಾಗ್ಯಾವ ನಮಗೆ ನಿಮ್ಗೆ ಪುರಾಣ ಆಗ್ಯಾವ ಸಿದ್ಧಟಿ ಒಳಗಾಗ್ಯಾವ ರಗಡಾಗ್ಯದ ಇನ್ನ ಅದೇ ಬೇಕಾಗ್ಯದ 20 ವರ್ಷ ಬರೇ ದೇವೇಗೌಡ ಕೇಳಿಗಿತ್ತು ನಿನ್ನ ಬಾಯಿಲ್ ನಾ ಮತ್ತೊಂದು ಮತ್ತೊಂದು ಕೇಳಿಲ್ಲ ವಿಷಯ ಉತ್ತರ ಆಗಿಲ್ಲ ಇಲ್ಲ ವಿಷಯ ಭಾಳ ಚಂದ ಕೇಳಿದ್ರಿ ಏನು ಕೇಳಿದ್ರಿ ಅಂದ್ರೆ ಯೋಗನಾದ ಅಮ್ಮೋಗ ಸಿದ್ಧ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಮೇಲೆ ಇಂಥ ಸತ್ಯ ಶರಣ ಹೌದು ಕೈಲಾಸದಿಂದ ಭೂಲೋಕಕ್ಕೆ ಬಂದು ಮುಮ್ಮೆಟ್ಟು ಗುಡ್ಡದಾಗ ಉಳ್ಕೊಂಡನ ಅನಂತ ಸುದ್ದಿ ನಾಡಿನೊಳಗೆ ಯಾರು ಹೇಳ್ಯಾರ ಅಂತಕ್ಕಂಥದ್ದು ಒಳ್ಳೆಯ ಪ್ರಶ್ನೆ ಕೇಳಿರಿ ಕೇಳ್ಯಾರ ಮಾಸ್ತರ ಕೇಳ್ರಿ ಅಂಥದ್ದು ನಾವು ನಿಮಗೆ ಕೃತಜ್ಞ ಹೇಳ್ತೇವೆ ಹೌದು ಸಾವಿರ ಮಂದಿ ಸಾವಿರ ಪುರಾಣ ಬರೆದಾರ ಆ ಪುರಾಣ ಕಡಿ ನಾವು ಯಾವಾದರೂ ಲಕ್ಷ ಕೊಡಂಗಿಲ್ಲ ಇಲ್ಲ ನಮ್ಮ ಗುರು ಮದಗೊಂಡೇಶ್ವರ ಮುತ್ತವರು ಏನು ಹೇಳ್ಯಾರಪ್ಪ ಅಂತಂದ್ರೆ ಯೋಗನಾದ ಅಮ್ಮೋಗ ಸಿದ್ಧ ಮುಮ್ಮೆಟ್ಟು ಗುಡ್ಡದ ಮೇಲೆ ಮಳೆ ಕೀಲಿ ಬೆಳೆ ಕೀಲಿ ಹುಟ್ಟ ಬಂಜರಿಗೆ ತೊಟ್ಟಿಲು ಫಲ
ಬೇಡಿದ್ದವರಿಗೆ ಬೇಡಿದ ಕೊಡಂತ ಸಮರ್ಥಶಾಲಿ ಯೋಗನಾದ ಅಮ್ಮೋಗ ಸಿದ್ಧ ಮೂರರ ಮುಗುಡಿ ಮುಮ್ಮೆಟ್ಟ ಮೇಲೆ ಹಾನತ್ ಹೇಳಿ ಯಾರು ಹೇಳ್ಯಾರ ಅಂದ್ರೆ ದೇವಲೋಕದ ಕೊರವಂಜಿ ಬಂದು ಹೇಳತ್ತೇಳಿ ನಮ್ಮ ಪರಮ ಪೂಜ್ಯರು ಹೇಳ್ಯಾರ ಆತ್ಮೀಯ ಬಂಧುಗಳೇ. ಹೌದು, ನಮಗ ಗೊತ್ತಿದ್ದದ ಮಾತಿದು, ನಮಗ ಗೊತ್ತಿದ್ದದ ಮಾತು. ನೀವು ಹೇಳ್ತಿರ್ಬೇಕು ಜಾಲಿಗೇರಿ ಅವರು ಇಟಾಂಗ್ನಾಳದವರು ಅವ ಹೇಳದ ಇವ ಹೇಳದ ಇರ್ಲಿ ಅವ್ರು ಏನು ಹೇಳ್ತಾರೆ ಹೇಳಿ, ಅವ ವಿಷಯ ಇಲ್ಲ. ಗೋಖಾಯಿನಾಡದ ಗುರುಶಿದ್ದ ಗೌಡ ಗುರುಬೈಗೆ ಗೌಡ್ತಿ ಹೋಗಿ ಹೇಳದು ದೇವಲಕ್ಷದ ಕೊರವಂಜಿ ಏನತ್ತ ಮಕ್ಕಳ ಸಲಿ ಅಂದ ಪ್ರಾಣ ಕುಡಿಬೇಡ್ರಿ ಅಂತ ಹೇಳಿ ಹೇಳಿರ್ತಕ್ಕಂಥಕ್ಕೆ ದೇವಲೋಕದ ಕೊರವಂಜಿ. ಹೌದು, ಕಲ್ಯಾಣಕ್ಕೆ ಹೋಗಿ ಭೀಮರಾಯ ಗೌಡಗ ಬಸಮ್ಮ ಗೌಡ್ತಿಗೆ ಹೇಳಿರ್ತಕ್ಕಂಥಕ್ಕೆ ಕೊರವಂಜಿ. ಹೌದು, ಜಾಬಗೊಂಡ ಗೌಡರಿಗೆ ಕನಬಾಯಿಗೆ ಹೇಳಿರ್ತಕ್ಕಂಥವ್ರು ಕೊರವಂಜಿ. ಅನೇಕ ಜಾಗದಾಗ ಹೋಗಿ ಹೇಳ್ಯಾಳ ಅವನ ಕೀರ್ತಿ ಇಲ್ಲಿ ಹಾನತ್ ಹೇಳಿ ಹೇಳದಕ್ಕೆ ದೇವಲೋಕದ ಕೊರವಂಜಿ ಅಂತಕ್ಕಂಥದ್ದು ಪ್ರಶ್ನೆದ ಉತ್ತರ ನಾವು ಕೊಟ್ಟಿದ್ದೇವೆ. ಏನು ಮತ್ತೊಂದು ಮಾತು ಕೇಳ್ತಾರವ್ರು, ಮತ್ತೊಂದು ಯಾವಾದ್ರಿ ಏನು ಕೇಳ್ಯಾರಂದ್ರೆ ಅಮೋಘ ಸಿದ್ಧ ಶಿರವಾಳ ಮುತ್ಯಾಗ ಅಮೋಘ ಸಿದ್ಧನ ಪ್ರತಿ ಅವತಾರ ಅಂತ ಹೇಳಿ ಹೇಳಿದ್ರು. ಹಾಡಿರತ್ತಾರ ಹಾಡ್ಯಾರ ಅದೇ ಅಮೋಘ ಸಿದ್ಧಗ ಮದುಗೊಂಡ ಮಹಾರಾಜರ ಪ್ರತಿ ಅವತಾರ ಅಂತ ಹೇಳಿ ಹೇಳಿದ್ರು. ಹೌದು, ಅದೇ ಅಮ್ಮೋಗ ಸಿದ್ಧಗ ಉಮದಿ ಮಲಕಾರ ಸಿದ್ಧ ಅಂತ ಹೇಳಿ ಅಂದ್ರು ಸಿದ್ದಪ್ಪ ಮಹಾರಾಜರು. ಸಿದ್ದಪ್ಪ ಮಹಾರಾಜರಿಗೆ ಅಂದ್ರು ಹೌದು ಅಮ್ಮೋಗ ಸಿದ್ಧರೇ ಏಸ ಅವತಾರ ತಾಳೆನ ಅಂತ ಕೇಳ್ತಾರ. ಕೇಳ್ಯಾರ ಕೇಳ್ಯಾರ ಆತ್ಮೀಯ ಬಂಧುಗಳೇ, ಇದು ಏನು ಕೇಳಕತ್ತೀರಲ್ಲ, ಇದು ನಿಮ್ಮ ಬುದ್ಧಿಗೆ ಸಲ್ಲುತ್ತದೋ ಏನಿಲ್ಲ ಇದು ನೀವೇ ವಿಚಾರ ಮಾಡಬೇಕು. ಹೆಂಗ ಅಮ್ಮೋಗ ಸಿದ್ಧ ಮುಮ್ಮೆಟ್ಟು ಗುಡ್ಡದ ಮೇಲೆ ಇಳ್ದಾನಂತ ಕೇಳಿರಿ, ಇದು ಪ್ರಶ್ನೆ ಅಗದಿ ಕರೆಕ್ಟ. ಇದು ಏನು ಕೇಳ್ತೀರಿ ಮಹಾಭಾರತದೊಳಗ ಹೇಳ್ಯಾರ ಯದಹಾ ಯದಾ ಹಿ ಧರ್ಮಶ್ಯ. ಹೌದು, ಗ್ಲಾನಿರ್ಭೌತಿ ಅಂತ ಹೇಳ್ತಾರೆ. ಎಲ್ಲಿ ಸಿದ್ಧಟಿಗೆ ಮುಣುಗ್ತದಲ್ಲಿ ಅಮ್ಮೋಗ ಸಿದ್ಧ ಪ್ರತಿ ಅವತಾರ ಧಾರಣ ಮಾಡಿ ಅವರು ತುದಿ ನಾಲ್ಗಿ ಮೇಲೆ ಬಂದು ಹೇಳಕ್ಕೆ ನಿಂತಾನೆ. ಹೌದು, ಈಗ ಬಾದಮಿ ದಿನ ಹಿರಿಯ ಬಾದಮಿ ದಿನ ಕಲ್ಲೂರ್ಕು ನುಡಿ ಆಗ್ತದ, ಅಲ್ಲಿ ಅಮ್ಮೋಗ ಸಿದ್ಧನೇ ಒಡೆಯಾರ ನಾಲ್ಗೆ ತುದಿ ಮೇಲೆ ಬಂದು ಹೇಳ್ತಾನೆ ಅಂತೇಳಿ ಹಿಂಗೆ ಶ್ರುತಿ ಅದ. ಈ ವಿಷಯ ಅಟ್ಟಕ್ಕೆ ತಿಳ್ಕೊಂಡು ವಿಷಯ ಅಲ್ಲೇ ಇರಲಿ. ಇನ್ನು ಅವರು ಹಾಡಿನೊಳಗ ಕೇಳಬೇಕಾಗ್ಯದ. ಹೌದು, ಕೇಳಬೇಕಲ್ರಿ. ಮುತ್ತಿಯವರು ಒಂದು ಮಾತು ಕೇಳಿದ್ರು, ಏನತ್ರಿ ಪಾಪ್ ಆ ಬೀರೇಶ್ವರಗ ಲಿಂಗ ಜಗದ್ಗುರು ರೇವಣ ಸಿದ್ದೇಶ್ವರ ಕಟ್ಯಾನ ಬೆಳ್ಳಿಗಿರಿಯಲ್ಲರೆ ಕಟ್ಟಲಿ, ಕದಳಿಗ ನಂದನವನದಾಗರೆ ಕಟ್ಟಲಿ, ಚಂದನಗಿರಿಯಾಗರಿ ಕಟ್ಟಲಿ, ಕಟ್ಯಾರ ಇಲ್ಲ ನಂಗಿಲ್ಲ. ಹೌದು, ಆ ಬೀರೇಶ್ವರಗ ಲಿಂಗದ ಆದ ಲಿಂಗ ಇದು ಸಿದ್ಧಾಂತ ಆಯ್ತಲ್ರಿ. ಆದ ಆದ್ರ ಆ ಲಿಂಗ ಮುಂದೆ ಯಾಕೆ ಕಟ್ಟಲಿಲ್ಲ ಅಂತ ಹೇಳಿ ಮಹಾರಾಜರು ಪ್ರಶ್ನೆ ಕೇಳಿದ್ರು. ಅವಾಗ ಪಾಂಡುರಂಗ ವಿಠಲ ಬಂದು ಸಿದ್ಧ ಮಹಾಳಿಂಗರಾಗಿ ಕೇಳ್ಯಾನ, ಏನತ್ತ ನಿನ್ನಲ್ಲಿ ಲಿಂಗಗಳದಾವ, ಲಿಂಗ ಕೊಡು ಅಂದಾಗ ಎಲ್ಲ ಕಡೆ ಲಿಂಗ ತೋರಿಸ್ಯಾನ, ಇದು ಸತ್ಯ ನಾವು ಇಲ್ಲ ನಂಗಿಲ್ಲ. ಖರೆ ಅದ ಮಾತ. ಅವ ಅಂಗವೇ ಲಿಂಗ ಅಂತೇಳಿ ತೋರಿಸ್ಯಾನ, ಆದ್ರ ಅಲ್ಲಿ ಹಿಡ್ಕೊಂಡು ನಮ್ಮ ಪೂಜಾರಿ ಸಂಪ್ರದಾಯದವ್ರು ಯಾರೂ ಲಿಂಗ ಕಟ್ಟಿಲ್ಲ ಅಂತ ಹೇಳಿ ಹೇಳಿ ಅವ ಗುಳ್ಳ್ಯಾತಾರೆ. ಅವ್ರಿಗೆ ನಾವು ಅನ್ನಬಾರದು, ಅವ್ರು ನಮಗಿಂತಲೂ ಹಿರಿಯರು, ಹಿಂದ ಹಾಡ್ತಕ್ಕಂಥ ಕಲಾವಿದರು. ಅವ್ರ ಮನ್ಯಾಗ ಕುರಿ ಯಾವ ಕೋಳಿ ಯಾವ ಎಲ್ಲ ಅವ ಅಂದ್ರೂ ಅವರು ಭಕ್ಷಣೆ ಆಹಾರ ಮಾಡಿಲ್ಲ. ಹೌದು, ಅವರು ಲಿಂಗಾಯತರು ಅನ್ಬೇಕು ಏನು ಕುರುಬ್ರು ಅನ್ಬೇಕು, ಅವ್ರಿಗೆ ಏನು ಅನ್ಬೇಕು ಹಿರ ನಿಮಗೆ ಅಟ್ಟನು ಗೊತ್ತಿಲ್ಲ. ಎಷ್ಟು ಹೊಡೆಸ ಹಾಡ್ಯಾರ ಏನು ಉಪಯೋಗದ ಗೊತ್ತಾಗಿಲ್ಲ ಅಂದ್ರೆ
ಏನು ವಿಚಾರ ಮಾಡಿರಿ, ಪಂಚಪೀಠ ಆಗಿರ್ತಕ್ಕಂಥ ಸಮಯದೊಳಗೆ ಜಗದ್ಗುರು ರೇವಣ ಸಿದ್ದೇಶ್ವರರು ಯಾರಿಗೆ ಲಿಂಗ ಕಟ್ಟಿದ್ರು ಅವ್ರು ನಿಮಗೆಲ್ಲ ಗೊತ್ತದ. ಹೌದು, ಆದಿ ರೇಣುಕಾಚಾರ್ಯರು ಯಾ ಎಳಗ ಲಿಂಗ ಕಟ್ಟಿದ್ರು ಅವ್ರೇನಾದ್ರೂ ಅದನ್ನು ಗುರುತದ, ಅದೇನು ಎತ್ತಿ ಹೇಳೋದು ಬೇಡ. ಜಗಜ್ಯೋತಿ ಅಣ್ಣ ಬಸವಣ್ಣನವರು ಕಲ್ಯಾಣದೊಳಗೆ ಎಲ್ಲರಿಗೆ ಲಿಂಗ ಕಟ್ಟ್ಯಾರ ಆತ್ಮೀಯ ಬಂಧುಗಳೇ. ಆ ಕುಲ ಈ ಕುಲ ಯಾವ ಕುಲನೂ ಭೇದ ಇಡಲಿಲ್ಲ. ಯಾವ ಕುಲದವನು ಯಾಕಿರ್ಲಕ್ಕ ಅವನಿಗೆ ವೀರ ಶೈವ ಅಷ್ಟಾವರಣ ಯಾರಲ್ಲಿ ಆದ ಅವರು ವೀರ ಶೈವ ಲಿಂಗಾಯತರು ಅಂತ ಹೇಳಿ ಜಗಜ್ಯೋತಿ ಅಣ್ಣ ಬಸವಣ್ಣನವ್ರು ಹೇಳ್ಯಾರ. ಹೌದು, ಅವ ಕುರುಬರವಿ ಇರಲಿ, ಆದಿ ಬಣಜಿಗೆ ರವಿ ಇರಲಿ, ಪಂಚಮ ಶಾಲೆ ರವಿ ಇರಲಿ, ಕುಡಾಕ್ಲಿಗೆ ರವಿ ಇರಲಿ, ಹರಿಚಂದವಿ ಇರಲಿ, ಯಾವನೇ ಇರಲಿ, ಅವ ಯಾವನಲ್ಲಿ ವೀರ ಶೈವದ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ರುದ್ರಾಕ್ಷಿ ಭಸ್ಮ ಯಾರಲ್ಲದ ಅವ ವೀರ ಶೈವ ಲಿಂಗ ಆಯ್ತ ಅಂತ ಹೇಳಿ ಅಣ್ಣ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಲಿಂಗ. ಅವನು ಕೊಳ್ಳಾಗ ಲಿಂಗಿತ್ತಪ್ಪ ಅಂತಂದ್ರೆ ಅವ ವೀರ ಶೈವ ಲಿಂಗ ಆಯ್ತ. ಜಾತಿ ಶ್ರೇಷ್ಠ ಅಲ್ಲ ಆತ್ಮೀಯ ಬಂಧುಗಳ, ಧರ್ಮ ಶ್ರೇಷ್ಠ ಅಂತಕ್ಕಂಥದ್ದು ನನ್ನ ವಾದದ. ಆ ವಿಷಯ ಸಮಯ ಬಾಳಿಲ್ಲೀಗ, ಸಮಯದ ಅಭಾವದ ಹ್ಯಾಂಗ ಹ್ಯಾಂಗ ಹುಟ್ಟದು ಏನೇನು ಇದು ಮೊದಲೇ ಹತ್ತಬೇಕಾಗಿತ್ತು ಲಿಂಗಿನ ವಿಷಯ. ಆ ಎಳೆಗ ಗುರುತಾತಿತ್ತು ಇರಲದು ಎಂದ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಇದೇ ವೇದಿಕೆ ಮೇಲೆ ಎಂದು ನಮಗೆ ಆಶೀರ್ವಾದ ಮಾಡ್ತಾರ ಅಂದು ನೋಡೋಣ. ಆ ವಿಷಯ ಈಗ ಢಂಕನಾಡ ದೈಗೊಂಡಗೌಡ ಕ್ವಾಣೂರು ಮಠಕ್ಕೂ ಹೋಗ್ಯಾನ. ಕ್ವಾಣೂರು ಕರೀಶಿದ್ದನ ಹತ್ತಿರ ಹೋಗ್ಯಾನ, ಹಬ್ಬ ಹಾಕ್ಯಾನ. ಕ್ವಾಣೂರು ಮಠಕ್ಕೂ ಹೋಗ್ಯಾರಿಲ್ಲ ನೀವು? ಕ್ವಾಣೂರು ಮಠದ ಕರಿ ದೇವರಿಗೆ ಅಲ್ಲಿ ಜನಿವೇರದ ಆತ್ಮೀಯ ಬಂಧುಗಳೇ, ಜನಿವೇರ. ಹೌದು, ಇಲ್ಲಿ ನಾ ಕೇಳೋದು ಪ್ರಶ್ನೆ ಏನಪ್ಪ ಅಂತಂದ್ರ ಏನದ್ರಿ, ಸದ್ಗುರು ಬೀರೇಶ್ವರಗ ಜಗದ್ಗುರು ರೇವಣ ಸಿದ್ದೇಶ್ವರ ಲಿಂಗ ಧಾರಣೆ ಮಾಡ್ಯಾನ, ಲಿಂಗ ಕಟ್ಟ್ಯಾರ, ಲಿಂಗ ಕಟ್ಟ್ಯಾರ, ಆದ್ರೆ ಮತ್ತಾಕೆ ಜನಿವೇರಿ ಹಾಕೊಳ್ಳ ಪ್ರಸಂಗ ಬತ್ತು. ಹೌದು, ಹರಿಹರ ಎರಡು ಪಂತದವ ಹರಿ ಪಂತ್ ಬೇರೆ, ಹರ ಪಂತ್ ಬೇರೆ. ಹೌದು, ಆದ್ರೆ ಬೀರೇಶ್ವರಗ ಕ್ವಾಣೂರು ಮಠದೊಳಗ ಏಳು ಪದರ ಜನಿವೇರಿ ಹಾಕದ, ಲಿಂಗ ಕಟ್ಟೇನಲ್ಲ ಜಗದ್ಗುರು ರೇವಣ ಸಿದ್ದೇಶ್ವರ. ಹೌದು, ಅವು ಏಳು ಪದರಿ ಏನು ಅದು ಜನಿವೇರಿ ಯಾಕೆ ಅವನಿಗೆ ಅಲ್ಲಿ ಲಿಂಗ ಆದೋ ಏನು ಇಲ್ಲ? ಹೌದು, ಅಂತಕ್ಕಂಥದ್ದು ಒಂದನೇ ಒಂದು ಪ್ರಶ್ನೆ ನಾವು ಮಾಡಿದೆವು ಆತ್ಮೀಯ ಬಂಧುಗಳೇ. ತಾವೆಲ್ಲರೂ ಸಭಾಪಂಡಿತರು ಬಹಳ ಶಾಂತಿ ಸಮಾಧಾನದಿಂದ ಕುಂತು ಕೇಳಬೇಕಂತೇಳಿ ಸಭಾಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋಣ.